ಅದನ್ನು ನಿರ್ಮಾಣಗೊಂಡು ನಮ್ಮ ಸಂಪ್ರದಾಯ, ನಮ್ಮ ಒಡಕು ಮನಸ್ಸು, ಮತಗಳೆಲ್ಲ ಪಥಗಳಾಗಬೇಕು, ದಾರಿದೀಪ ಆಗಬೇಕು ಎಂಬ ಪರಿಕಲ್ಪನೆಯಲ್ಲಿ ಇಂದು ರಾಷ್ಟ್ರಾದ್ಯಂತ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ದೆಹಲಿಯಲ್ಲಿಯೂ ಕೂಡ ನಮ್ಮದಾಗಿರತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲರಿಗೂ ಕೂಡ ಪ್ರದರ್ಶನಗೊಳ್ಳಿಕ್ಕೂ, ರಾಷ್ಟ್ರದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಗಳ ಸಂಸ್ಕೃತಿಗಳು ಅನಾವರಣಗೊಳ್ಳಿಕ್ಕೂ ತುಂಬ ಅವಕಾಶಗಳಿವೆ. ಅಂಥ ದಿನವನ್ನು ನಾವು ನಮ್ಮ ಶಾಲೆಯಲ್ಲಿ ಕೂಡ ಇವತ್ತು ಆಚರಿಸ್ತಾ ಇದ್ದೇವೆ. ಗಣರಾಜ್ಯೋತ್ಸವವನ್ನು ನಮ್ಮ ಭಾರತೀಯ ಹಬ್ಬದ ಒಂದು ಸಂಕೇತದ ಮುಖಾಂತರ ನಾವು ಎಲ್ಲರೂ ಸಂತೋಷದಿಂದ ಆಚರಿಸುವಂಥ ಈ ಸಂದರ್ಭ, ಭಾರತ ದೇಶ ಸ್ವತಂತ್ರಗೊಂಡು 1947 ಇಸವಿಯ ನಂತರ ಭಾರತದ ಎಲ್ಲ ಪ್ರಜೆಗಳನ್ನು, ಎಲ್ಲ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಒಂದು ಒಕ್ಕೂಟದ ವ್ಯವಸ್ಥೆಯ ಅಡಿಯಲ್ಲಿ ಬಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಈ ದೇಶವನ್ನು ನಿರ್ಮಾಣ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ನಮ್ಮ ಹಿಂದಿನ ನೇತಾರರು 1949 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ರಚಿಸಿ ಈ ದೇಶದ ಸಂವಿಧಾನವನ್ನು ಅವರ ಮುಖಾಂತರ ರಚಿಸಲಾಯಿತು. ಪ್ರೈಮರಿ ಶಾಲೆಯ ಬಡ ವಿದ್ಯಾರ್ಥಿ ಕೂಡ ಮತ್ತೆ ಈ ಪರಿಸರದಲ್ಲಿ ಓಡಾಡಿ ಹಲವು ವರ್ಷಗಳು ಇದೇ ಪರಿಸರದಲ್ಲಿ ಇದ್ದಾವೆ. ಅಲ್ಲದೆ ಈಗ ರೋಟರಿ ಕ್ಲಬ್ ಬ್ಯಾಂಗ್ಲೂರ್ ಕೋರ್ಸ್ ಅನ್ನ ಒಂದು ಅಂಗಸಂಸ್ಥೆ ಕೂಡ, ಇಂಟ್ರಾಕ್ಟ್ ಕ್ಲಬ್ ಕೂಡ ಈ ಶಾಲೆಯಲ್ಲಿ ಇದೆ. ಯಾಕಂದ್ರೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಗುರುಗಳೇ ಪ್ರಧಾನ, ಆಮೇಲೆ ಬಂದವರ ಅತಿಥಿಗಳು ಆಮೇಲೆ ಹಾಗೆ ಗುರುಗಳ ಹಾಗೆ ಮಕ್ಕಳು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ತುಂಬಾ ಪ್ರಮುಖ ಹೇಳಿಕೆ ನಾನು ನನಗೆ ಜಿಲ್ಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಂತಹ, ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ನೀಡುವಂತಹ, ಪ್ರಶಂಸೆಯನ್ನು ಪಡೆದಂತಹ ಶಾಲೆ ವಿದ್ಯಾರ್ಥಿಗಳೇ, ಬಹಳ ನನಗೆ ಸಂತೋಷವಾಗುತ್ತೆ. ನಮ್ಮ ಮಕ್ಕಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀಯುತ ನವೀನ್ ಕುಮಾರ್ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮ್ಯಾಂಗ್ಲೂರ್ ಫೋರ್ಟ್ ರೋಟರಿ ಸಂಸ್ಥೆಯ ಸದಸ್ಯರಾಗಿರುವ ಶ್ರೀಯುತ ರಾಜೇಂದ್ರ ಇವರು ನಮ್ಮ ಜೊತೆಯಲ್ಲಿದ್ದಾರೆ, ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಕಂಪಾಡಿ ಮೀನಕಳಿಯ ಇಲ್ಲಿಯ ಸಹ ಶಿಕ್ಷಕಿಯಾದ ವನಿತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಯಂಗ್ಸ್ಟರ್ನ ಅಧ್ಯಕ್ಷರಾದಂತಹ ಶ್ರೀ ನವೀನ್ ಸರ್ ಈ ಸಂದರ್ಭದಲ್ಲಿ ಅಧ್ಯಕ್ಷೀಯನ್ನು ಮೇಲನ್ನು ಆಚರಿಸಬೇಕಾಗಿ ಹೇಳಿಕೊಳ್ಳುತ್ತೇನೆ. ಸಂಸ್ಕೃತಿಯ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇಲ್ಲಿಯ ಸಾಹಿತ್ಯ, ನಾಟಕ, ನೃತ್ಯ ಪರ
ಕನ್ನಡದ ಒಂದು ಪ್ರದೇಶ ತುಳುನಾಡು. ಇಲ್ಲಿನ ಆಚರಣೆ ಹಾಗೂ ಸಂಸ್ಕೃತಿಯ ವೈಭವ ವರ್ಣಾತೀತ. ತುಳುನಾಡಿನ ಆಚರಣಾತ್ಮಕ ಕಲಾ ಪ್ರಕಾರಗಳಲ್ಲಿ ಈ ಆಟಿಕಳಂಜವು ಒಂದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಲಿತ ಜನಾಂಗದಲ್ಲಿ ಸ್ಥಾನ ಸಿಗುವ ಕುಣಿತ. ಆಟಿ ಎಂದರೆ ಆಷಾಢ ತಿಂಗಳು, ಕಳಂಜ ಎಂದರೆ ಚಿಕ್ಕ ಬಾಲಕ ಅಥವಾ ದುಷ್ಟ ಶಕ್ತಿಗಳನ್ನು ಹೊಡೆದೋಡಿಸುವ ಎಂಬ